ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇನ್ನೊಂದು ಪ್ರಾಪರ್ಟಿ 2030 BDA ಲೇಔಟ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಆಪೋಸಿಟ್ ಅಲ್ಲಿ ಪ್ರಾಪರ್ 30 ft ರೋಡ್ ಇದೆ. ಆಗ್ಲೇ ಹೇಳ್ದಂಗೆ ಇದು BDA ಪ್ರಾಪರ್ಟಿ ಆಗಿರುತ್ತೆ. ಬನ್ನಿ ಈಗ ಒಳಗೆ ಹೋಗಿ ಯಾವ ಥರ ಪ್ಲಾನ್ ಮಾಡಿ ಬಿಲ್ಡ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಿಮಗೆ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ತಾ ಇದ್ದೀರಾ, ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ಬೋದು, ಇಲ್ಲೇ ಸಹಿತ ನಿಮಗೆ ಸ್ಟೋರೇಜ್ ಪರ್ಪಸ್ಸಿಗೆ ಕೂಡ ಪ್ಲ್ಯಾನ್ ಮಾಡಿ ಬಿಲ್ಟ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಹಾಗೆ ನಿಮಗೆ ವಾಟರ್ ಸಪ್ಲೈ ಆಗಿ ನಿಮಗೆ ಕಾವೇರಿ ಹಾಗೆ ಬೋರ್ ಎರಡೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ ಬಿಟ್ಟಿರೋದ್ರಿಂದ ಒಂದು ಆರಾಮಾಗಿ ಒಂದು 2-3 SUV ಪಾರ್ಕ್ ಮಾಡ್ಕೊಬೋದು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ನಿಮಗೆ ಇದು ಗ್ಯಾಸ್ ಪಾಯಿಂಟ್ ಬರುತ್ತೆ. ಗ್ಯಾಸ್ ಕನೆಕ್ಷನ್ ಇಲ್ಲಿಂದನೇ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿನ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಎಲಿವೇಶನ್ ಈ ರೀತಿ ನೋಡೋಕೆ ಸಿಗ್ತಾ ಇದೆ. ನೀವು ನೋಡ್ತಿದ್ರೆ ಮೇಲ್ಗಡೆ ಫೆಂಡರ್ ಮ್ಯಾಕ್ಸ್ ಹಾಕಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ಬೋದು ಆಪೋಸಿಟ್ ಅಲ್ಲಿ ಫುಲ್ಲಿ ಡೆವಲಪ್ಡ್ ಆಗಿರೋ ಏರಿಯಾ ನೋಡ್ತಾ ಇದ್ದೀರಾ. ನಿಮಗೆ ಮನೆಯ ಮೇನ್ ಡೋರ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ, ಕಂಪ್ಲೀಟ್ಲಿ ಟೀಕ್ ಕೊಡ್ದಾಗಿರುತ್ತೆ, ನೀವು ನೋಡ್ಬೋದು. ಹಾಗೆ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಒಂದು ಸ್ಪೇಷಿಯಸ್ ಆದ ಲಿವಿಂಗ್ ಹಾಲ್ನ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಇದು ನಿಮಗೆ ಈಸ್ಟ್ ಫೇಸಿಂಗ್ ಸೈಟ್, ಹಾಗೆ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ನೀವು ನೋಡ್ಬೋದು ಮೇಲ್ಗಡೆ ಫಾಲ್ ಸೀಲಿಂಗ್ ಆಗಿರ್ಬೋದು, TV ಯೂನಿಟ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಲಿವಿಂಗ್ ಏರಿಯಾನ ಲೆಫ್ಟ್ ಸೈಡ್ಗೆ ನೀವು ನೋಡ್ತಾ ಇದ್ದೀರಾ, ಕಿಚನ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ, ಒಂದೊಳ್ಳೆ ಸ್ಪೇಷಿಯಸ್ ಆದ ಕಿಚನ್ನು. ನಿಮಗೆ ಸ್ಟೋರೇಜ್ಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲ ಕಡೆ ಸ್ಟೋರೇಜ್ ಯೂನಿಟ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ವೆಂಟಿಲೇಷನ್ಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಇಲ್ಲೂ ಕೂಡ ನಿಮಗೆ TFOOD ವಿಂಡೋಸ್ಗಳನ್ನ ಬೆಳೆಸಿದ್ದಾರೆ, ನೀವು ನೋಡ್ಬೋದು. ನೀವು ನೋಡ್ತಾ ಇದ್ದೀರಾ ಫ್ಲೋರಿಂಗ್ಗೆ ಗ್ರನೈಟ್ನ ಉಪಯೋಗಿಸಿದ್ದಾರೆ. ಹಾಗೆ ನಿಮಗೆ 2030 ಪೇರೆಂಟ್ಸಿಗೆ ಫಸ್ಟ್ ಡೇ ಫ್ಲೋರ್ ಹತ್ತಕ್ಕಾಗೋದು ಸರ್, ತುಂಬ ಫ್ಲೋರ್ಸ್ ಹತ್ತಕ್ಕಾಗಲ್ಲ ಅಂತ ಇರೋರಿಗೆ ಇದೊಂದೊಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ. ನೀವು ನೋಡ್ತಿದ್ರೆ 2030 ಇಲ್ಲೇ ಒಂದು ರೂಮ್ನ ಕೂಡ ಬಿಲ್ಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ಬೋದು ದೇವ್ರ ಮನೆ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿ, ಆರಾಮಾಗಿ ಒಬ್ರು ನಿಂತ್ಕೊಂಡು ಪೂಜೆ ಮಾಡ್ಬೋದು ಆ ರೀತಿ ಬಿಲ್ಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ, ಹಾಗೆ ನಿಮಗೆ ಇದು ಒಂದು ಕಾಮನ್ ವಾಶ್ರೂಮ್ ಆಗಿರುತ್ತೆ, ನೀವು ನೋಡ್ತಾ ಇದ್ದೀರಾ. ನೀವು ನೋಡಿದ್ರಲ್ಲ ಇದಾಗಿತ್ತು ಈ ಫ್ಲೋರ್ನ ಪ್ಲ್ಯಾನ್, ಹಾಗೆ ಈ ರೀತಿ ಬಿಲ್ಟ್ ಮಾಡಿದ್ದಾರೆ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಫ್ಲೋರಿಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ಬೋದು ನನ್ನ ರೈಟ್ ಹಾಗೆ ಲೆಫ್ಟ್ ಸೈಡ್ ಎರಡೂ ಕಡೆ ಕೂಡ ನಿಮಗೆ ರೂಮ್ಸ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ರೂಮ್ಸ್ಗಳನ್ನ ನೋಡೋದಕ್ಕಿಂತ ಮುಂಚೆ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಒಂದೊಳ್ಳೆ ಸ್ಟಡಿ ಯೂನಿಟ್ನ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ಎಲ್ಲ ರೀತಿ ಸ್ಟೋರೇಜ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಬನ್ನಿ ಈಗ ರೂಮ್ಗಳನ್ನ ಯಾವ ರೀತಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ಬೋದು ಇದು ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರುತ್ತೆ. ನೋಡ್ತಾ ಇದ್ದೀರಾ ಸ್ಲೈಡಿಂಗ್ ಡೋರ್ಸ್ ಇರೋ ಕಬರ್ಡ್ಸ್ ಆಗಿರ್ಬೋದು, ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಇದೆ, ನೀವು ನೋಡ್ಬೋದು. ಹಾಗೆ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಅಂದರೆ ಅಟ್ಯಾಚ್ಡ್ ವಾಶ್ರೂಮ್, ಹಾಗೆ ನಿಮಗೆ ಅಟ್ಯಾಚ್ಡ್ ಬಾಲ್ಕನಿಯನ್ನು ಕೂಡ ಬಿಲ್ಟ್ ಮಾಡಿಕೊಟ್ಟಿದ್ದಾರೆ. ನೋಡಿದ್ರಲ್ಲ ಇದಾಗಿತ್ತು ಫಸ್ಟ್ ಬೆಡ್ರೂಮ್. ಬನ್ನಿ ಈಗ ನೆಕ್ಸ್ಟ್ ಬೆಡ್ರೂಮ್ ಯಾವ ರೀತಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಾ ಇಲ್ಲೂ ಕೂಡ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಒಂದು ಸ್ಪೇಷಿಯಸ್ ಆದ ಬೆಡ್ರೂಮು, ಇಲ್ಲೂ ಕೂಡ ಸ್ಲೈಡಿಂಗ್ ಡೋರ್ಸ್ ಆಗಿರೋ ಕವರ್ಡ್ಸ್ ಆಗಿರ್ಬೋದು, ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು. ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋ ಕಾರಣದಿಂದ ನಿಮಗೆ ಇಲ್ಲಿ TV ಯೂನಿಟ್ ಕೂಡ ಮಾಡಿಕೊಟ್ಟಿದ್ದಾರೆ, ಹಾಗೆ ನಿಮಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಹಾಗೆ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ನೋಡಿದ್ರಲ್ಲ ಇದಾಗಿತ್ತು ಮಾಸ್ಟರ್ ಬೆಡ್ರೂಮ್ನ ಪ್ಲ್ಯಾನ್. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಯಾವ ರೀತಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಾ ಮೇಲ್ಗಡೆ ಸನ್ಲೈಟ್ಗೆ ಯಾವ ರೀತಿ ಪ್ರಾವಿಷನ್ ಮಾಡಿದ್ದಾರೆ ಅಂತ ಹೇಳಿ, ಈ ಫ್ಲೋರ್ನಲ್ಲಿ ನನ್ನ ರೈಟ್ ಸೈಡ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ನ ಪ್ಲ್ಯಾನ್ ಮಾಡಿದ್ದಾರೆ, ಹಾಗೆ ನನ್ನ ಲೆಫ್ಟ್ ಸೈಡ್ಗೆ ಸಿಟ್ಔಟ್ ಏರಿಯಾನ ಪ್ಲ್ಯಾನ್ ಮಾಡಿದ್ದಾರೆ. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ.
ನೋಡ್ತಾ ಇದ್ದೀರಲ್ಲ, ಒಳಗೆ ಎಂಟರ್ ಆಗ್ತಾ ಇದೆ ಒಂದು ಒಳ್ಳೆ ಸ್ಪೇಷಿಯಸ್ ಆದ ಬೆಡ್ರೂಮು. ಹಾಗೆ ನೀವು ನೋಡ್ಬೋದು ಇಲ್ಲೂ ಕೂಡ ಸ್ಲೈಡಿಂಗ್ ಡೋರ್ಸ್ ಇರೋ ಕಬರ್ಡ್ಸ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಹ್ಯೂಜ್ ಟಿವಿ ಯೂನಿಟ್ನ ಪ್ಲ್ಯಾನ್ ಮಾಡಿದ್ದಾರೆ. ಬೇಕಂದರೆ ನೀವು ಇದನ್ನು ಹೋಮ್ ಥಿಯೇಟರ್ ರೂಮ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೊಬೋದು. ಫಾಲ್ ಸೀಲಿಂಗ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ, ನೀವು ನೋಡ್ಬೋದು ಅಟ್ಯಾಚ್ಡ್ ವಾಶ್ರೂಮ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿ ನೋಡಿದ್ರಲ್ಲ. ಇದಾಗಿತ್ತು ನಮ್ಮ ಫೋರ್ತ್ ಬೆಡ್ರೂಮ್. ಬನ್ನಿ ಈಗ ಆಚೆ ಕಡೆ ಸಿಟ್ಔಟ್ ಏರಿಯಾನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇದು ನಿಮಗೆ ಕಂಪ್ಲೀಟ್ಲಿ ಸಿಟ್ಔಟ್ ಏರಿಯಾ ಬರುತ್ತೆ, ನೀವು ನೋಡ್ತಾ ಇದ್ದೀರಾ. ನಿಮಗೆ ಬಟ್ಟೆ ಒಗೆಯೋದಕ್ಕೂ ಕೂಡ ಇಲ್ಲೇ ಪ್ರಾವಿಷನ್ ಮಾಡಿಕೊಡ್ತೀವಿ. ಹಾಗೆ ನೀವು ನೋಡ್ತಾ ಇದ್ದೀರಾ ಮೇಲ್ಗಡೆ ಹೆಂಚ್ ಹಾಕಿ ನಿಮಗೆ ಒಂದೊಳ್ಳೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಒಂದೊಳ್ಳೆ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ ಈ ಮನೆಯಲ್ಲಿ. ನೀವು ನೋಡ್ಬೋದು ಸುತ್ತಮುತ್ತ ಒಂದೊಳ್ಳೆ ಡೆವಲಪ್ಡ್ ಆದ ಏರಿಯಾ. ಆಗಲೇ ಹೇಳ್ದಂಗೆ ಸ್ಕೂಲು ಕಾಲೇಜಸ್ಸು ಹಾಸ್ಪಿಟ್ಲಸ್ಸು ಯಾವುದೇ ಥರ ಅಮ್ಯುನಿಟೀಸ್ಗೆ ಯಾವುದೇ ತೊಂದರೆ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಪ್ರಾಪರ್ಟಿ ಯಾವ ರೀತಿ ಇತ್ತು ಅಂತ ಹೇಳಿ. 2030 ವಿತಿನ್ ದ ಬಜೆಟ್ ಮನೆ ಹುಡುಕ್ತಾ ಇರೋರಿಗೆ, ಅದರಲ್ಲೂ ಈಸ್ಟ್ ಫೇಸಿಂಗ್ ಮನೆ ಹುಡುಕ್ತಾ ಇರೋರಿಗೆ ಇದೊಂದೊಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ. ನೀವು ನೋಡ್ಬೋದು ಪ್ರಾಪರ್ಟಿ ಯಾವ ರೀತಿ ಅಂತ ಹೇಳಿ. ನಿಮಗೆ ಆಗಲೇ ಹೇಳ್ದಂಗೆ ವಾಟರಿಗೆ ಬೋರು ಹಾಗೆ ಕಾವೇರಿ ಎರಡು ಕೂಡ ಪ್ರಾವಿಷನ್ ಇದೆ. ಮತ್ತು BDA ಪ್ರಾಪರ್ಟಿ ಆಗಿರುತ್ತೆ ಇದು, ವಿಶ್ವೇಶ್ವರಯ್ಯ ಲೇಔಟ್. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಆ ಮೇನ್ ವಿಚಾರಕ್ಕೆ ಪ್ರೈಸ್ ಬರೋದಾದರೆ ಕೋಟಿಂಗ್ ಪ್ರೈಸ್ ಬಂದು 1.4 ಇದೆ. ಅಂದರೆ 1,40,00,000 ಕೋಟ್ ಮಾಡ್ತಾ ಇದ್ದಾರೆ, ನೆಗೋಷಿಯೇಬಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಯಾವುದೇ ಥರ ಪ್ರಾಪರ್ಟೀಸ್ ಬೇಕು ಅಂತ ಅದನ್ನು ರಾಘವೇಂದ್ರ ಎಸ್ಟೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ರಿಗೂ ಧನ್ಯವಾದ.